ನಿಮ್ಮ ಹೆಸರು? ನಂದೀಪಂತ್ ಸರ್. ನಂದೀಪಂತ್ ಅಲ್ವಾ? ತಿಂಡ್ಲು ಅಲ್ವಾ ಇದು? ತಿಂಡ್ಲು. ಈ ಶೋಕಿ ಶ್ರೀನಿವಾಸ ಅಯ್ಯ ಅಂತ. ಹೌದಾ? ಈ ಎತ್ತುಗಳ ಎಲ್ಲಿಂದ ತಗೊಂಬಂದಿದ್ದು? ಮಾಗಡಿ ಜಾತ್ರೆಯಲ್ಲಿ ಹಾಕೊಂಡ್ ಬಂದೆ. ಮಾಗಡಿ ಜಾತ್ರೆಯಲ್ಲಿ ಹಾಕೊಂಬಂದ್ರ? ಎಷ್ಟು ಬಿತ್ತು ನಿಮಗೆ? ಒಂದು 35 ಆಗುತ್ತೆ. ಒಂದು 35 ಆಗಿದೆಯಾ? ಹಲ್ಲಲ್ಲಿ ಎಷ್ಟಾಗಿದೆ ಇದು? ಇವಾಗ ಅಲ್ಲಿ ಬಿದ್ದ ಸರ್. ಇವಾಗ ಎರಡು ಹಲ್ಲಲ್ಲ, ಹಲ್ಲು ತೋರಿಸಿ ಹಂಗೆ. ಇನ್ನೂ ಒಂದು ಹಲ್ಲು ದಬ್ಬಿಲ್ಲ. ಹಾಂ, ಇವಾಗ ದಬ್ಬಿದೆ ಇದು. ಇದು ಇದು ದಬ್ಬಂತಿಲ್ಲ. ಯಾವ ಊರು ನೀವು? ಹಾ, ಇವು ಸರ್ ಮಾಗಡಿ. ಹೌದಾ? ಮಾಗಡಿ ಜಾತ್ರೆಯಲ್ಲಿ ತಂದಿರೋದು. ಬಟ್ ಯಾವ ಊರು? ಯಾರು ಹತ್ರ ತಗೊಂಡು? ಆ ಕಡೆ ತಳಿ ಸರ್, ಇದು ಮಾಗಡಿ ಕಡೆ ಹುಟ್ಟಿರೋ. ಇವು ಮಾಗಡಿ, ಮಂಡ್ಯ. ಹೌದಾ? ಮೈಸೂರು ಆ ಕಡೆ. ನಿಮ್ಮ ಸಂಪ್ರದಾಯನ ಯಾವಾಗ ಇಡೋದು? ಇಲ್ಲ ಸರ್, ನಮ್ಮ ತಾತನ ಕಾಲದಿಂದ ಕಟ್ತಾ ಇದ್ರಿ, ಹಂಗೆ ಕಟ್ಕೊಂಡ್ ಬರ್ತಾನೆ ಇದ್ರಿ ಇವತ್ತು. ಹೌದಾ? ನಾಲ್ಕೈದು ಜೊತೆ ಕಟ್ತಾ ಇದ್ರಿ. ಹ್ಞೂ. ಇವಾಗ ಸ್ವಲ್ಪ. ಹೌದಾ? ಕೈ ತಿಂಡಿ ಏನೇನು ಕೊಡ್ತೀರ ಇವ್ಗಳಿಗೆ? ಸರ್ ಇವಾಗ ಜಾತ್ರೆ ಏನಿಲ್ಲ, ಬರೀ ಒಂದ್ ಲೀಟರ್ ಹಾಲು, ಚಕ್ಕೆ ಬೂಸೆ, ರಾವತ್ತ, ಕಳ್ಳೆ ಊಟ ಅಷ್ಟೇ. ಬೇರೆ ಏನು ಹಾಕಲ್ಲ. ಒಣ್ಣುಲ್ಲ ಇಲ್ಲ ಹಸಿ ಹುಲ್ಲ? ಎಲ್ಲ ನೆಲ್ಲುಲ್ಲು ಇಲ್ಲ ರಾಗಿ ಹುಲ್ಲು. ಜಾಸ್ತಿ ನೆಲ್ಲುಲ್ಲ? ಹಾಂ, ಹಸಿ ಹುಲ್ಲು ಹಾಕಲ್ಲ. ಹಸಿ ಹುಲ್ಲು ಹಾಕೋದೇ ಇಲ್ಲ. ಹಸಿ ಹುಲ್ಲು ಹಾಕಿದ್ರೆ ಬಣ್ಣ ಕೆಟ್ಟ ಕೆಟ್ಟುತ್ತೆ. ಮತ್ತೆ ಇದು ಬೆಣ್ಣೆ ಏನೋ ಕೊಡ್ತೀರಾ? ಬೆಣ್ಣೆ ಇದೆ, ಇವಾಗ ನಾವು ಕೊಡಲ್ಲ ಸರ್. ಯಾವ್ದು ಜಾತ್ರೆ ಟೈಮ್ ಅಲ್ಲಿ ಕೊಡೋದು? ಎಂತ ಎಲ್ಲ ಎತ್ತು ಬೆಣ್ಣೆ ಕೊಡಲ್ಲ. ಯಾವನ ವೀಕ್ ಇರ್ತಾವಲ್ಲ, ಸ್ವಲ್ಪ ಎತ್ತು ಲೋಡ್ ಆಗಿದ್ರೆ ಸ್ವಲ್ಪ ವೀಕ್ ಇರ್ತಾವಲ್ಲ, ಮಾತ್ರ ಬೆಣ್ಣೆ ಕೊಡ್ತಾರೆ. ಹೌದಾ? ಸರಿ, ನಿಮ್ ಫೋನ್ ನಂಬರ್ ಹಂಗೆ ಹೇಳಿ. 9992021516195 ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಹಾ.